ಇಲ್ಲ, ಆ ರೀತಿ ಭಾವನೆ ಬರೋದು ಸಹಜ. ನನಗೂ ಕೂಡ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರೋದು ಇದೆ, ಆ ಭಾವನೆ ನನ್ನಲ್ಲೂ ಕೂಡ ಇದೆ. ಆದರೆ ಸುದೈವದಿಂದ ಆ ಕ್ಷೇತ್ರವು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಬರೋದರಿಂದ ಎಲ್ಲ ತಾಲೂಕುಗಳ ಅಭಿವೃದ್ಧಿಯ ವ್ಯಾಪ್ತಿಯಲ್ಲಿ ಅದನ್ನು ಕೂಡ ಅದಂತೂ ಪ್ರಯಾರಿಟಿ ಇದ್ದೇ ಇರ್ತದೆ. ನಾನೇನು ಆ ಕ್ಷೇತ್ರದ ಜನರ ವಿಚಾರವಾಗಲಿ ಅಭಿವೃದ್ಧಿ ವಿಚಾರದಿಂದ ದೂರ ಹೋಗಂಗಿಲ್ಲ. ನಾನು ಪ್ರತಿನಿಧಿ ಇರಲಿ ಇರದೇ ಇರಲಿ ನನ್ನ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ. ನನ್ನ ಪಾರ್ಲಿಮೆಂಟ್ರಿ ಬೋರ್ಡಲ್ಲೂ ಕೂಡ ನಮ್ಮ ಟಿಕೆಟ್ ಫೈನಲ್ ಆಗಿರಲಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದೆ. ಸ್ಥಳೀಯವಾಗಿ ಯಾರು ಸ್ಪರ್ಧೆ ಮಾಡ್ತಾರೆ, ಹೊರಗಡೆಯವರು ಯಾರು ಸ್ಪರ್ಧೆ ಮಾಡ್ತಾರೆ, ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಯಾರಿದ್ದಾರೆ ಅನ್ನೋದು ಎಲ್ಲ ವಿವರ ಕೊಟ್ಟು ನಾನು ಸಂಪೂರ್ಣ ಸಹಕಾರ ಕೊಡೋಕ್ಕೆ ಸಿದ್ಧನಿದ್ದೇನೆ ಅಂತ ಮಾತನ್ನು ಹೇಳಿದೆ. ಅದು ಕೊನೆಗೆ ಅಲ್ಲೇನು ನಿರ್ಣಯ ಆಗಲಿಲ್ಲ. ಅದಕ್ಕಾಗಿ ಪ್ರೈಮ್ ಮಿನಿಸ್ಟರು, ಗೃಹ ಸಚಿವರು, ನಡ್ಡಾಜಿಯವರು ಏನು ಕೊನೆಯ ಲಿಸ್ಟನ್ನು ಫೈನಲ್ ಮಾಡುವಾಗ ನನಗೆ ತಿಳಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಒಂದು ಸತಿ ತಿಳಿಸಿದ್ರು, ಆವಾಗಲೂ ಕೂಡ ಇದೇ ಮಾತನ್ನು ಹೇಳಿದ್ದೆ. ಆಮೇಲೆ ಕೊನೆಗೆ ಅವರು ತಿಳಿಸಿ ಪ್ರಕಟಣೆ ಮಾಡಿದ್ರು, ನೀನು ಅನಿವಾರ್ಯ ಇದೆಯಪ್ಪ, ನೀನು ನಿಲ್ಲಬೇಕು. ಈಗ ನಾನು ಫಸ್ಟು ಸ್ಪರ್ಧೆ ಮಾಡಿದ್ದೀನಿ, ಇಲ್ಲಿ ಜನ ಆಯ್ಕೆ ಮಾಡಬೇಕು, ಆಯ್ಕೆ ಆದಾಗ ಆ ಸ್ಥಾನ ತೆರವಾಗುತ್ತೆ. ತೆರವಾದಂಥ ಸಂದರ್ಭದಲ್ಲಿ ಅಲ್ಲಿಯ ಜನರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅದು ಕೇಳಬೇಕು. ಈಗ ಊಹೆ ಮಾಡಿ ನಾನು ಏನು ಮಾಡೋಕ್ಕಾಗೋದಿಲ್ಲ. ಈಗ ನನ್ನ ಜನ ಇಲ್ಲಿ ಗೆಲ್ಲಿಸ್ದಾಗ ತಾನೇ ಅದು ಪ್ರಶ್ನೆ ಬರುತ್ತೆ. ಅವರು ಹೋಗಿದ್ದ ಕಾರಣ ಬೇರೆ. ಅವರು ಮುಖ್ಯಮಂತ್ರಿ ಆದಮೇಲೆ ರಾಷ್ಟ್ರೀಯ ಜನತಾದಳ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಮಾರು 6-7 ವರ್ಷ ಕೆಲಸ ಮಾಡಿ ಅವ್ರು ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರು ಸಚಿವರಾದರು ಅಷ್ಟೇ. ಅವ್ರು ಯಾವುದು ಡೈರೆಕ್ಟಾಗಿ ನಂಗೆ ಮಾತಾಡ್ತೀನಿ ಅವ್ರ ಹತ್ರ, ಯಾಕಂದರೆ ನಿನ್ನೆ ಮಾತಾಡಿದ್ದೆ, ಬೆಂಗಳೂರಲ್ಲಿದ್ದರು, ಮಾತಾಡಿದ್ದೀನಿ. ಈ ಗುಂಡೂರು ಅವ್ರಿಗೆ ಯಾವ ನೈತಿಕತೆ ಇದ್ದೀರಿ, ಯಾವ ವಿಚಾರದಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ, ಏನು ಬೇಡ, ಈಗ ನಮ್ಮ ನೈತಿಕತೆ ತೊಗೊಂಡು ಏನು ಮಾಡ್ತಾರೆ, ಅವರು ಅಧಿಕಾರದಲ್ಲಿದ್ದಾರೆ, ಸರ್ಕಾರದಲ್ಲಿದ್ದಾರೆ, ಅವರು ಅದು ಕೆಲಸ ಮಾಡ್ಬೇಕು, ಕೆಲಸ ಮಾಡೋ ಸ್ಥಾನದಲ್ಲಿದ್ದಾರೆ. ಅವ್ರ ಪ್ರಶ್ನೆ ಕೇಳಿ, ನನಗೆ ಅದರ ಮಾಹಿತಿ ಇಲ್ಲ, ಗೊತ್ತಿಲ್ಲ. ನಿನ್ನೆ ನಾನು ಈಶ್ವರಪ್ಪರ ಜೊತೆ ಮಾತಾಡಿದ್ದೆ, ಈ ಸಭೆ ಆದಮೇಲೆ ನನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾತಾಡ್ತೇನೆ. ಈಶ್ವರಪ್ಪರಿಗೆಲ್ಲ ಗೊತ್ತಿದೆ ಯಾವ್ಯಾವ ಸಭೆಯಲ್ಲಿ ನಾನೇನು ನಿಲುವು ತೆಗೆದುಕೊಂಡಿದ್ದೀನಿ, ಮತ್ತು ಅತಿ ಉನ್ನತ ಪಾರ್ಲಿಮೆಂಟರಿ ಬೋರ್ಡಿನ ಅಲ್ಲಿ ಕೂಡ ನಾನು ಏನು ಹೇಳಿದ್ದೇನೆ ಅದೆಲ್ಲ ಗೊತ್ತಿದೆ, ಮನವರಿಕೆ ಇದೆ. ಸಾಮಾನ್ಯವಾಗಿ ಲೋಕಸಭಾದಲ್ಲಿ ನೇರ ಹಣನೇ ಇರ್ತದೆ, ಅದರಲ್ಲಿ ಯಾವುದು ಬೇರೆ ಆ್ಯಂಗಲ್ ಆಗಿ ಸ್ಪರ್ಧೆ ಇರೋದಿಲ್ಲ, ನೇರವಾಗಿ ಸ್ಪರ್ಧೆ ಇದೆ. ನಾನು ಯಾವುದೇ ಪ್ರತಿಸ್ಪರ್ಧಿಯನ್ನು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ, ಗೌರವವಾಗಿ ತೆಗೆದುಕೊಳ್ತೇನೆ. ನನಗೆ ಗೊತ್ತಿಲ್ಲ ನೇರ ಹೋಲಿಕರ ಬಗ್ಗೆ, ನನಗೇನೋ ಮಾಹಿತಿ ಇಲ್ಲ. ಅವ್ರ ನಿಲುವೇನಿದೆ ನಮ್ಗೆ ಗೊತ್ತಿಲ್ಲ. ಅಲ್ಲ, ನಾನು ಈಗೇನು ಹೇಳೋಕ್ಕಾಗಲ್ಲ. ಈಗ ನಾನು ಫಸ್ಟ್ ಡೇ ಬಂದಿದ್ದೀನಿ, ಇಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಬೇಕು, ಇಲ್ಲಿ ನಮ್ಮ ನಾಯಕರ ಹತ್ರ ಎಲ್ಲ ಚರ್ಚೆ ಮಾಡಬೇಕು. ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ನಮ್ಮ ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆನೂ ಇಡ್ತೀನಿ. ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಯಾವುದು ದ್ವೇಷನೂ ಇಲ್ಲ, ಏನೂ ಇಲ್ಲ, ನಾನು ಇಟ್ಕೊಳ್ಳೋದೂ ಇಲ್ಲ. ಕೇವಲ ಹಾವೇರಿ ಗ್ರಾಮೀಣ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಕೆಲವು ಅಬ್ಜೆಕ್ಷನ್ಸ್ ಇತ್ತು. ರಾಜ್ಯದ ನಮ್ಮ ಸಂಘಟನಾ ಕಾರ್ಯದರ್ಶಿ ಗಮನಕ್ಕೆ ತಂದಿದ್ದೇನೆ, ಮುಂಚೆನೂ ಕೂಡ ತಂದಿದ್ದೇವೆ ಅಂತ ಬಗೆಹರಿಸ್ತೇವೆ. ಅದು ಬಗೆಹರದ ಕಾರಣದಿಂದ ಒಂದು ವರ್ಗದವರು ಅಸಮಾಧಾನ ಇವತ್ತು ವ್ಯಕ್ತಪಡಿಸಿದ್ದು ನಿಜ, ಅಷ್ಟಕ್ಕೆ ಸೀಮಿತವಾಗಿರುವಂಥ. ಅದರಿಂದ ಇಡೀ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನುವಂಥ ಪ್ರಶ್ನೆ ಇಲ್ಲ. ಹಾವೇರಿ ನಗರ ಘಟಕ ಮತ್ತು ಗ್ರಾಮೀಣ ಘಟಕ ಇವುಗಳ ಬಗ್ಗೆ ಅಬ್ಜೆಕ್ಷನ್ಸ್ ಇದೆ, ಅದನ್ನು ನಾವು ಅಬ್ಜೆಕ್ಷನ್ಸ್ ಕೇಳಿದ್ದೇವೆ, ಸರಿಪಡಿಸ್ತೀವಿ.